ನಮಸ್ಕಾರ, ನಾನು ನಿಮ್ಮ ಲಕ್ಕಿಲಿ ಕೇಶ್ ಯಶ್. ತುಂಬ ಜನ ನನ್ನನ್ನು ಇಷ್ಟಪಡೋರು ನನ್ನ ವೀಡಿಯೋ ನೋಡಲೇಬೇಕು ಅಂತ ನೋಡೇ ನೋಡ್ತಾರೆ, ನಾನು ಏನೇ ವೀಡಿಯೋ ಮಾಡಿದ್ರು ಕೂಡ. ಆದರೆ ಕೆಲವೊಂದಷ್ಟು ವೀಡಿಯೋಸ್ಗಳನ್ನ ಅವ್ರಿಗೆ ಬೇಕಾಗಿದ್ರೆ ಮಾತ್ರ ನೋಡ್ತಾರೆ. ಸೊ ಯೂಟ್ಯೂಬಲ್ಲಿ ನಿಮಗೆ ಕೆಲವೊಂದು ಸಲ ವ್ಯೂಸು ಜಾಸ್ತಿ ಬರುತ್ತೆ, ವ್ಯೂಸು ಕಮ್ಮಿ ಬರುತ್ತೆ. ಇದಕ್ಕೆ ಮುಖ್ಯ ಕಾರಣ ಫಸ್ಟು ನಾವು ಮಾಡೋದು, ಆಯಿತಾ? ಸೊ ತುಂಬ ಜನ ಅಂದ್ಕೊಳ್ಳೋದೇನು ಅಂತಂದರೆ, ನಮ್ಮ ವೀಡಿಯೋನ ಯೂಟ್ಯೂಬ್ ಅವರು ರೆಕಮೆಂಡ್ ಮಾಡ್ತಾಯಿಲ್ಲ, ಅವರು ರೀಚ್ ಮಾಡಿಸ್ತಾರೆ ಆಡಿಯನ್ಸ್ಗಳಿಗೆ, ಸೊ ಮೋಸ ನಡೀತಾ ಇದೆ ನನ್ನ ಜೊತೆ. ಸೊ ಹಾಗಾಗಿ ನಾನು ಬೆಳೆಯೋಕ್ಕಾಗ್ತಾಯಿಲ್ಲ, ಯೂಟ್ಯೂಬಲ್ಲಿ ಆಗ್ಬೋದು, ಇನ್ಸ್ಟಾಗ್ರಾಮಲ್ಲಿ ಎಲ್ಲಾದರೂ ಆಗ್ಬೋದು, ಆಯಿತಾ ಅಂತ ತುಂಬ ಜನ ಅಂದ್ಕೊಳ್ತೀರ. ಅದಲ್ಲ ಆ್ಯಕ್ಚುಲಿ. ಸೊ ಆಡಿಯನ್ಸ್ಗಳು ಅವ್ರಿಗೇನು ಬೇಕು ಫಸ್ಟ್ ಅದನ್ನು ಸರ್ಚ್ ಮಾಡ್ತಾ ಇರ್ತಾರೆ. ನೀವು ಅದು ಮಾಡಿದರೆ ಮಾತ್ರ ನಿಮ್ಮ ವೀಡಿಯೋನ ಓಪನ್ ಮಾಡೋದು. ಸುಮ್ಮನೆ ಯಾಕೆ ಓಪನ್ ಮಾಡ್ತಾರೆ? ಈಗ ಯಾವುದೋ ಒಂದು ಸಿನಿಮಾ ಬಂತು ಅಂತಂದರೆ ಆ ಸಿನಿಮಾ ನಿಮ್ಗೆ ಇಂಪ್ಯಾಕ್ಟ್ ಮಾಡಿದರೆ, ಲೈಕ್ ಯಾವುದೋ ಒಂದು ಟ್ರೈಲರಲ್ಲಿ, ಟೀಸರಲ್ಲಿ, ಸಾಂಗಲ್ಲಿ ನಿಮ್ಗೆ ಅದೇನಾದರೂ ಇಂಪ್ರೆಸ್ ಮಾಡಿತ್ತು ಅಂತಂದರೆ ಮಾತ್ರ ನೀವು ದುಡ್ಡು ಕೊಟ್ಬಿಟ್ಟು ಆ ಸಿನಿಮಾನ ಎಷ್ಟೇ ರಶ್ ಇದ್ರೂ ಕೂಡ ಆ ಸಿನಿಮಾ ನೋಡೋಕ್ಕೆ ಹೋಗ್ತೀರಿ. ಹಂಗೆ ಯೂಟ್ಯೂಬಲ್ಲೂ ಅಷ್ಟೇ, ಆಯಿತಾ? ಈ ಒಂದು ಸತ್ಯನ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು. ತುಂಬ ಜನ ಈ ಒಂದು ಗಿಮಿಕ್ಗೋಸ್ಕರ ಅಂದರೆ ನಮ್ಮ ವೀಡಿಯೋ ನೋಡಲಿ, ನಮ್ಮ ವೀಡಿಯೋ ನೋಡಬೇಕು, ಅಟ್ರ್ಯಾಕ್ಟ್ ಮಾಡಬೇಕು ಅಂತಂದ್ಬಿಟ್ಟು ಅವರು ಏನೇನೋ ಕೆಲವೊಬ್ಬೊಬ್ಬರು ಒಂದೊಂದು ಏನೇನೋ ಅವರವರು ಒಂದು ಏನಂತಾರೆ ಅದೇನಂತಾರೆ ಏನೋ ಒಂದು ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ತಾ ಇರ್ತಾರೆ, ಆಯಿತಾ? ಸೊ ಅದು ನಿಮ್ಮನ್ನು ಸೆಳೆಯೋದಕ್ಕಷ್ಟೇ, ಬಟ್ ಅವರು ಅದು ರಿಯಲ್ ಲೈಫಲ್ಲಿ ಆ ಥರ ಇರಲ್ಲ, ಆಯಿತಾ? ಸೊ ಅವರು ರಿಯಲ್ ಲೈಫಲ್ಲಿ ಅಷ್ಟು ಆ ಥರ ಏನೂ ಇರಲ್ಲ, ಅದು ಕೇವಲ ನಿಮ್ಮನ್ನು ಕರೆದು ಕೂರಿಸ್ಕೊಳ್ಳೋಕ್ಕಷ್ಟೇ. ಒಂದ್ಸಲ ನಿಮ್ಮನ್ನು ಕರೆದು ಕೂರಿಸ್ಕೊಂಡ್ರೆ ಆಮೇಲೆ ಏನು ಬೇಕಾದ್ರೂ ಕೂಡ ಮಾಡಿದ್ರು ಕೂಡ ನಡೆಯುತ್ತೆ, ಏನು ಆಟ ಆಡಿದ್ರು ಕೂಡ ನಡೆಯುತ್ತೆ, ಯಾಕೆಂತಂದರೆ ನಿಮ್ಮಿಂದೆ ಒಂದಷ್ಟು ಜನ ಅಂತ ನಿಂತ್ಕೊಬಿಡ್ತಾರೆ. ಸೊ ಹಾಗಾಗಿ ಯೂಟ್ಯೂಬಲ್ಲಿ ಕೆಲವೊಂದಷ್ಟು ಜನ ಈ ಥರ ಒಂದು ಆ್ಯಕ್ಟಿವಿಟೀಸ್ಗಳನ್ನು ಕೂಡ ಮಾಡೋದಿದೆ, ಸೊ ಅವರ ಒಂದು ವೀಡಿಯೋಸ್ಗಳನ್ನ ನೋಡಲಿ ಅಂತ. ಬಟ್ ನಾವೆಂಗೆ ಅಂತಂದರೆ ಸ್ಟ್ರೈಟ್ ಫಾರ್ವರ್ಡು, ಅಲ್ಲೇನು ಎಕ್ಸ್ಟ್ರಾ ಎಕ್ಸ್ಟ್ರಾ ಏನೂ ಇಲ್ಲ, ಆಯಿತಾ? ನಾವು ಹೆಂಗಿದ್ದೀವಿ ಹಂಗೆ, ಏನು ಹೇಳ್ತೀವಿ ಹೆಂಗೆ ಮಾತಾಡ್ತೀವಿ ಹಂಗೆ, ಆಯಿತಾ? ಬಟ್ ಒಳ್ಳೆ ರೀತಿ ಅಷ್ಟೆ. ಸೊ ಈಗ ನೀವು ನೋಡಲಿ, ಇನ್ನೊಂದು ಮಾಡಲಿ ಅಂತಂದ್ಬಿಟ್ಟು, ಸೊ ನಾನು ಫುಲ್ಲು ಡೌನ್ ಟು ಅರ್ತ್ ಆಗಿ ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ಯಾರು ಏನಾರು ಅಂದ್ರೆ ಅನ್ನಿಸ್ಕೊಂಡು ಈ ಥರ ಎಲ್ಲ ನಾವು ಮಾಡ್ಕೊಂಡು ಬಂದಿಲ್ಲ ಲೈಫಲ್ಲಿ. ಸೊ ಆ ಥರ ನಾನು ಮಾಡೋದು ಇಲ್ಲ, ಯಾಕೆಂತಂದರೆ ನಿಮ್ಗೆ ಗೊತ್ತಿರುತ್ತೆ ಯಾರು ತುಂಬ ಹಂಬಲಾಗಿ ತುಂಬ ಸ್ವೀಟಾಗಿ ಕ್ಯೂಟಾಗಿ ಇರ್ತಾರೋ ಅವ್ರುಗಳಿಗೆ ಜಾಸ್ತಿ ರೆಸ್ಪಾನ್ಸ್ ಸಿಗುತ್ತೆ, ಒಳ್ಳೆ ಪಾಸಿಟಿವಿಟಿ ಸಿಗುತ್ತೆ, ಸೊ ಬೆನ್ನಿಂದೆ ನಿಲ್ತಾರೆ, ಆಯಿತಾ? ಪ್ರಾಕ್ಟಿಕಲ್ ಹೇಳಬೇಕು ಅಂತಂದರೆ. ಸೊ ಹಂಗನ್ಬಿಟ್ಟು ನಾವು ಅದನ್ನು ಆ್ಯಕ್ಟ್ ಮಾಡೋಕ್ಕಾಗಲ್ಲ, ಸೊ ನಾವು ಮದ್ದು ಮಾಡೋಕ್ಕಾಗಲ್ಲ, ಅದೆಲ್ಲ ತುಂಬ ದಿನ ಉಳ್ಕೊಳ್ಳಲ್ಲ, ಆಯಿತಾ? ನಾವೆಲ್ಲ ಹೆಂಗೆ ಅಂತಂದರೆ ಸಲ್ಮಾನ್ ಖಾನ್ ಥರ ತಪ್ಪು ಮಾಡಿದರೂ ಕೂಡ ನಾವು ತಪ್ಪು ಮಾಡಿಲ್ಲ, ಆಯಿತಾ ಗೈಸ್? ಹಾಗೆ ಆಯಿತಾ? ಅಂತಂದರೆ ಸಲ್ಮಾನ್ ಖಾನ್ ಅವರು ತಪ್ಪು ಮಾಡ್ತಾರೆ ಅಂತಲ್ಲ, ಅಂದರೆ ಆ ಕಾನ್ಫಿಡೆನ್ಸಲ್ಲಿ ಅವ್ರು ಯಾರೂ ಎದುರಲ್ಲ ಲೈಫಲ್ಲಿ, ಆಯಿತಾ? ಸೊ ಹಂಗಿರ್ಬೇಕು ಹಂಗೆ, ಆಯಿತಾ? ಏನೇ ಒಂದು ನಡೀತಾ ಇದ್ರು ಲೈಫಲ್ಲಿ, ಏನೇ ಒಂದು ಅವ್ರಿಗೆ ತೊಂದರೆ ಆಯ್ತಾದ್ರೂ ಕೂಡ ಅವ್ರು ಏನಿದೆ ಅದು ಲೈಫಲ್ಲಿ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಸೊ ನಾವೆಲ್ಲ ಸಲ್ಲುಬಾಯ್ ಫ್ಯಾನ್ಸ್ ಥರ ಒಂಥರ, ಆಯಿತಾ? ಸೊ ಈ ವಿಷಯದಲ್ಲಿ ಸೊ ಹಂಗಾಗಿ ನಾವೇನು ಮಾಡಬೇಕು, ನಾವು ಹೆಂಗಿದ್ದೀವಿ ಹಂಗೆ ಇರೋದಕ್ಕೆ ಇಷ್ಟಪಡಬೇಕು, ಅರ್ಥ ಆಯಿತಾ? ಸೊ ನಾವು ಹಂಗಿರಬೇಕು ಹಿಂಗಿರಬೇಕು ಅಂತ ಅಂದ್ಕೊಂಡಿದ್ದರೆ ಸೊ ಸಪೋರ್ಟ್ ಸಿಗ್ಬೋದು, ಬಟ್ ಅದರಿಂದ ಯಾವುದೇ ಥರ ವ್ಯಾಲ್ಯೂ ಇರಲ್ಲ, ಆಯಿತಾ? ಸೊ ಹಾಗಾಗಿ ಇದು ಈ ಥರ ಆದಷ್ಟು ಇರೋದಕ್ಕೆ ಟ್ರೈ ಮಾಡಿ, ಸೊ ತುಂಬ ಏನಂತೀರ ಓಪನ್ ಆಗಿರೋದಕ್ಕೆ ಟ್ರೈ ಮಾಡಿ, ಓಕೆ? ಸೊ ಯೂಟ್ಯೂಬಲ್ಲಿ ವ್ಯೂಸ್ ಬಂದಿಲ್ಲ, ಅವ್ರು ನೋಡಲ್ಲ, ಇವ್ರು ನೋಡಲ್ಲ, ನಾನು ನಿಮಗೆ ಪ್ರತಿ ಸಲ ಹೇಳ್ತಾ ಇರ್ತೀನಿ ಯೂಟ್ಯೂಬರ್ಸ್ಗಳಿಗೆ ಅದ್ರ ಬಗ್ಗೆ ಚಿಂತನೆ ಮಾಡಬೇಡಿ, ಆಯಿತಾ? ಸೊ ನಾನು ಅದ್ರ ಬಗ್ಗೆ ಚಿಂತೆ ಮಾಡ್ಕೊಂಡು ಕೂತ್ಕೊಂಡಿತ್ತು ಅಂತಂದರೆ ಸೊ ನನ್ನ ಚಾನಲ್ ಇಲ್ಲಿವರೆಗೂ ನನಗೆ ಬರೋಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ. ಈ ಒಂದು ಸತ್ಯನೇ ನೀವು ಅರ್ಥ ಮಾಡ್ಕೋಬೇಕು. ಎಷ್ಟೊಂದು ಜನ ನೀವು ನಾನು ಕಮೆಂಟ್ಸ್ ಮಾಡಿದ್ದನ್ನು ಕೂಡ ನೋಡಿದ್ರೆ, ಗುರು ಏನು ಗುರು ನಿಂಗೆ ಅಷ್ಟು ಸಬ್ಸ್ಕ್ರೈಬ್ ಬರ್ಸಿದ್ದಾರೆ, ಯಾವ ಗುರು ವ್ಯೂಸ್ ಇಲ್ಲ, ಗುರು ನನಗೆ ಎಲ್ಲಿ ವ್ಯೂಸ್ ಬರಬೇಕು ಹೆಂಗೆ ಬರಬೇಕು ಅದು ನನಗೆ ಬರುತ್ತೆ, ಅರ್ಥ ಆಯಿತಾ? ಅದು ಅವರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪರ್ 50,000 ವ್ಯೂಸು ನನ್ನ ರಿಯಲ್ ಟೈಮಲ್ಲಿ ಓಡ್ತಾ ಇರುತ್ತೆ 48 ಅವರ್ಸ್ಗೆ, ಅರ್ಥ ಆಯಿತಾ? ಸೊ ಅದನ್ನು ನಾನು ಅವ್ರಿಗೆಲ್ಲ ತೋರಿಸ್ಕೊಂಡು ಇದು ಮಾಡ್ಕೊಂಡು ನನಗೆ ಅದರ ಅವಶ್ಯಕತೆ ಇಲ್ಲ, ಅದು ಹೆಂಗೆ ಓಡಬೇಕು ಅದು ಓಡುತ್ತೆ, ಸಬ್ಸ್ಕ್ರೈಬರ್ಸ್ ಎಷ್ಟು ಬರಬೇಕು ದಿನಕ್ಕೆ ಅದು ಬರ್ತಾನೆ ಇರ್ತಾರೆ, ಆಯಿತಾ? ಸೊ ಅದೆಲ್ಲ ಯೋಚನೆ ಮಾಡೋ ನೆಸೆಸಿಟಿನೇ ಇಲ್ಲ ಅವ್ರಿಗೆ, ಆಯಿತಾ? ಅದರ ಅವಶ್ಯಕತೆನೇ ಇಲ್ಲ. ಅದೆಲ್ಲ ಕೇವಲ ಏನು ಅಂತಂದರೆ ಸೊ ನಿಮ್ಮನ್ನು ಕೆಳಗೆ ತೋರಿಸೋದು, ನಿಮ್ಮನ್ನು ಡೌನ್ ಮಾಡೋದು, ಈ ಥರ ಅಷ್ಟೇ ಅವೆಲ್ಲ, ಆಯಿತಾ? ಸೊ ನೀವೇನು ಮಾಡಬೇಕು, ನಿಮ್ಮ ಪಾಡಿಗೆ ನೀವು ವೀಡಿಯೋ ಮಾಡಬೇಕು. ನೋಡಿ, ನಾನು ಏನಾದ್ರು ವೀಡಿಯೋ ಮಾಡೋದು ಬಿಟ್ಟಿದ್ದೀನಿ ಇಲ್ಲಿವರೆಗೂ? ನೀವು ಅದನ್ನೇ ಇನ್ಸ್ಪೈರ್ ಆಗಿ ತೊಗೋಬೇಕು, ಆಯಿತಾ? ಇವ್ರು ನೋಡು ಏನಾದ್ರು ಅಂದ್ರೂ ಇವ್ರು ಮಾಡ್ತಾರೆ. ಸೊ ಈ ಥರ ನೀವು ಮಾಡಬೇಕು, ಆಯಿತಾ? ಸೊ ನನಗೆ ಗೊತ್ತು ನಾನು ಹೆಂಗಿದ್ದೀನಿ, ನಾನು ಏನು ಮಾಡ್ತಾ ಇದ್ದೀನಿ, ನನಗೆ ಯಾವ ಥರ ನನ್ನ ಗ್ರೋತ್ ರೇಟ್ ಇದೆ, ಸೊ ಎಷ್ಟು ಅಪ್ಪಲ್ಲಿದ್ದೀನಿ, ಎಷ್ಟು ಕೆಳಗೆ ಹೋಯ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಿದೆ, ಆಯಿತಾ? ಎಫರ್ಟ್ಸ್ ನಾನು ಹಾಕ್ತಾ ಇದ್ದೀನಿ, ನನಗೇನು ಏನಾಗಬೇಕು ಅದು ನನಗೆ ಆಗ್ತದೆ, ಅದು ಗೊತ್ತಿರೋದಕ್ಕೆ ತಾನೇ ನಾನು ಇನ್ನೂ ಆ್ಯಕ್ಟಿವ್ ಆಗಿರೋದು, ಅದು ಗೊತ್ತಿರೋದಕ್ಕೆ ತಾನೇ ನಾನು ಮಾಡ್ತಾ ಇರೋದು ಅಲ್ವಾ? ಸೊ ಏನು ಗೊತ್ತಿಲ್ಲದೆ ನಾನು ಪ್ಯಾಕ್ಪ್ಯಾಕ್ರಂಗೆ ಮಾಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ, ಯಾರು ಪ್ಯಾಕ್ಪ್ಯಾಕ್ರಂಗೆ ಮಾಡಲ್ಲ, ಅರ್ಥ ಆಯಿತಾ? ಇಲ್ಲಿ ಚಾನಲ್ ಓಡ್ತಾ ಇಲ್ಲ ಅಂದೊಂದು ಕೂಡ ಚಾನಲ್ ಓಡ್ತಾ ಇರುತ್ತೆ, ಆಯಿತಾ? ಕೆಲವೊಂದ್ಸಲ ಅದು ಕತೆಗಳಾಗುತ್ತೆ, ಅರ್ಥ ಆಯಿತಾ? ಸೊ ಈ ಸತ್ಯಗಳನ್ನ ನೀವು ಅರ್ಥ ಮಾಡ್ಕೋಬೇಕು. ಏನೂ ಆಯ್ತಲ್ಲ ಅಂತಂದ್ರೆ ಅವ್ರು ಯಾವ ಬರೋದೇ ಇಲ್ಲ, ಮಾಡೋದೇ ಇಲ್ಲ, ಸಿಂಪಲ್ಲು, ಆಯಿತಾ? ಈ ನಿಜ ಅಂಶನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಸೊ ಈ ಅಂದರೆ ಇಷ್ಟಪಡ್ತಿದ್ದವರೆಲ್ಲ ಏನು ಅಂತಂದರೆ ಅವ್ರಿಗೆ ಸುಮ್ಮನೆ ಅದೊಂಥರ ಖುಷಿ ವಿಚಾರ, ಯಾರಾದ್ರು ಚಾನಲ್ ಡೌನ್ ಆಯಿತಾ ಇನ್ನೊಂದು ಆಯಿತಾ ಹಾಕೋಡಿ ಕಮೆಂಟು, ಅಥವಾ ಇನ್ನೊಂದು ಕೆಡ್ದಾಗ ಏನೋ ಬೈ ಇನ್ನೊಂದು ಮಾಡು. ಗೈಸ್, ಇದರಿಂದ ಏನು ಲೈಫಲ್ಲಿ ಏನು ಪ್ರಯೋಜನ ಆಗಲ್ಲ, ಅರ್ಥ ಆಯಿತಾ? ಸೊ ನೀವು ನಂಬ್ತಿರೋ ಬಿಡ್ತಿರೋ, ನನ್ನೂ ಕೂಡ ತುಂಬ ಜನ ಎದುರಾಕೊಂಡಿರೋರು ಅವರೇ, ಅರ್ಥ ಆಯಿತಾ? ಸೊ ನನ್ನ ಬಗ್ಗೆ ಇಂಡೈರೆಕ್ಟಾಗಿ ಮಾತಾಡಿರೋರು ಅವರೇ, ಡೈರೆಕ್ಟಾಗಿ ಮಾತಾಡಿರೋರು ಅವರೇ. ಸೊ ನಾನು ಇವತ್ತು ಕೂತ್ಕೊಂಡ್ರೆ ನಾನು ಅವ್ರ ಬಗ್ಗೆ ಮಾತಾಡ್ಕೊಂಡು ಕೂತ್ಕೋಬೋದು,
ಅರ್ಥ ಆಯ್ತಾ? ಸೊ ನನಗೆ ಅವ್ರ ಬಗ್ಗೆ ಮಾತಾಡ್ಕೊಂಡು ಅವ್ರನ್ನ ಮೇಲಕ್ಕೆತ್ತಕ್ಕೆ ನನಗಿಷ್ಟ ಇಲ್ಲ. ಅರ್ಥ ಆಯ್ತಾ? ಸೊ ನಂದೇನಿದೆ, ನನ್ನನ್ನು ನಾನು ಫೋಕಸ್ ಮಾಡಬೇಕು. ಸೊ ಹಾಗಾಗಿ ನನ್ನ ಎಫರ್ಟ್ಸ್ ನಾನು ಇಲ್ಲ ಆಗ್ತಾ ಇರ್ತೀನಿ. ಸೊ ಹಂಗೇನಾದರೂ ನಾನು ಮಾತಾಡೋದ್ರಿಂದ ಬೇರೆಯವರು ಮಾತಾಡೋದ್ರಿಂದ ಏನಾದರೂ ಡೌನ್ ಆಯ್ತಾರೆ ಒಬ್ಬರು, ಇನ್ನೊಂದು ಆಯ್ತಾರೆ ಅಂತಂದ್ರೆ ನಾನು ಮಾಡ್ತಿದ್ದೆ ಅದನ್ನ. ಆಯ್ತಾ? ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂಥವ್ರನ್ನ, ಅದೇನೂ ಕೂಡ ಆಗಲ್ಲ ಲೈಫಲ್ಲಿ. ಆಯ್ತಾ? ಸೊ ಈಗ ಆರಾಮಾಗಿರೋದು ಯಾರು? ನಾನು ಅವರ ಮಾತಾಡ್ದವರ ನಾನು ಆರಾಮಾಗಿರೋದು, ನನಗೆ ಗೊತ್ತು ನಾನು ಅಂತ. ಸೊ ಹಾಗಾಗಿ ನನ್ನ ಕೆಲಸ ಏನು, ನಾನು ಅದನ್ನು ಮಾಡ್ತಾ ಇದ್ದೀನಿ. ಓಕೆ? ಸೊ ನೆಗೆಟಿವ್ ಕಮೆಂಟ್ ಮಾಡೋರು ನಾನು ಇಷ್ಟ ಹೇಳೋದು. ಸೊ ಆದಷ್ಟು ಮಾಡೋಕ್ಕೆ ಹೋಗ್ಬಿಡಿ. ನಿಮಗೆ ಆಗಲ್ಲ, ನಿಮಗೆ ತಡ್ಕೊಳಕ್ಕಾಗಲ್ಲ ಅಂತಂದರೆ ಮಾಡಿ. ಆಯಿತಾ? ಸೊ ಬಟ್ ಅದರಿಂದ ಟೈಮ್ ವೇಸ್ಟು, ಅದು ಬಿಟ್ಟರೆ ಬೇರೆ ಏನೇನು ಪ್ರಯೋಜನಗಳಂತೂ ಇಲ್ಲವೇ ಇಲ್ಲ. ಆಯಿತಾ? ಸೊ ನೀವು ಮಾಡ್ತಾ ಇರ್ತೀರ, ಅವ್ರು ಬೆಳೀತಾ ಇರ್ತಾರೆ, ಅವ್ರು ದುಡ್ಡು ಮಾಡ್ತಾ ಇರ್ತಾರೆ, ಚೆನ್ನಾಗಿರ್ತಾರೆ. ಆಯಿತಾ? ಸೊ ಇದೆಲ್ಲ ಬಿಡಿ. ಆಯಿತಾ? ನೀವು ಮೈಂಡಲ್ಲಿ ಏನು ತುಂಬ್ಕೊಂಡಿರ್ತೀರಾ, ಅವ್ರಿಗೆ ಬೈಬೇಕು ಇವ್ರಿಗೆ ಬೈಬೇಕು, ಇದೆಲ್ಲ ಬಿಟ್ಟು ನಿಮ್ಮ ಫ್ಯಾಮಿಲಿ, ನೀವು ಹೆಂಗಿರಬೇಕು, ನಿಮ್ಮ ಹೆಂಡತಿ ಮಕ್ಕಳು ನೆಕ್ಸ್ಟ್ ಬರೋದು, ಇದೆಲ್ಲ ಯೋಚನೆ ಮಾಡ್ಬೇಕು ಗೈಸ್. ಆಯಿತಾ? ಸುಮ್ಮನೆ ಏನೋ ಬೇರೆಯವ್ರಿಗೆ ಹೋಗಿ ಅವ್ರನ್ನ ಕೆಳಗಿಳಿಸೋದು ಏನು ಮಾಡ್ತೀರಾ, ಇಳಿಸ್ಬಿಟ್ಟು. ಆಯಿತಾ? ಈಗ ಒಬ್ಬನಿಗೆ ಹೋಗ್ಬಿಟ್ಟು ನೀವು ಕಮೆಂಟ್ ಮಾಡಿದ್ರೆ ಏನಾಗ್ಬಿಡುತ್ತೆ ಅಮ್ಮಮ್ಮ ಅಂತಂದ್ರೆ, ಅವನೇನು ಬೇಜಾರು ಮಾಡ್ಕೊಂಡು ಯೂಟ್ಯೂಬ್ ಚಾನಲ್ ಬಿಟ್ಬಿಡ್ತಾನ, ಓಲಿ ಸೋಷಿಯಲ್ ಮೀಡಿಯಾನ ಬಿಟ್ಬಿಡ್ತಾನ? ಬಿಟ್ಬಿಡ್ರೆ ಅಷ್ಟೇನಾ, ಮುಗೀತಾ? ಆಯಿತು, ಅವ್ನ ಅದು ಬಿಟ್ಟ. ಆಯಿತಾ? ನಿಮ್ದೇನಾಯಿತು ನೆಕ್ಸ್ಟು ಮಾಡಿದವ್ರದ್ದು? ಪಾಯಿಂಟ್ಲೆಸ್ ಗೈಸ್ ಇವೆಲ್ಲ. ಆಯಿತಾ? ಸೊ ಲಿಟ್ರಲಿ ಇವೆಲ್ಲ ನನಗೆ ತುಂಬ ಆಶ್ಚರ್ಯ ಆಗುತ್ತೆ. ಸೊ ನಾವು ರಿಯಾಕ್ಟ್ ಮಾಡಿಲ್ಲ ಅಂದರೂ ಕೂಡ ಅದನ್ನು ಮಾಡ್ತಾಯಿರ್ತಾರೆ. ಸೊ ಅವ್ರುಗಳಿಗೆ ನಾನು ಹೇಳೋದು ಅಷ್ಟೇ. ಆಯಿತಾ? ಸೊ ಅದೇನು ಮಾಡೋಕ್ಕೆ ಹೋಗ್ಬೇಡಿ. ಆಯಿತಾ? ಇನ್ನೂ ಮಾಡ್ತೀನಿ ಮಾಡ್ತೀನಿ ಅಂತಂದರೆ ಮಾಡಿ ಗೈಸ್. ಆಯಿತಾ? ಸೊ ಒಟ್ಟಿನ ನೀವಂತೂ ಏನು ಮಾಡೋಕ್ಕಾಗಲ್ಲ. ನೀವು ಯಾರಿಗೆ ಬೈತಾ ಇರ್ತೀರೋ, ಏನು ಮಾಡ್ತಾ ಇರ್ತೀರೋ, ಅವರೆಲ್ಲ ಏನೇನು ಬೇಕೆಲ್ಲ ತಗೋತಿರ್ತಾರೆ, ಕಾರ್ ತಗೋತಿರ್ತಾರೆ, ಮನೆ ಕಟ್ತಾ ಇರ್ತಾರೆ, ಒಳ್ಳೆ ಸೈಟ್ಗಳಿರ್ತವೆ, ಏನೇನೋ ಮಾಡ್ಕೊಂಡು ಅವ್ರು ಚೆನ್ನಾಗಿರ್ತಾರೆ ಅಷ್ಟೇ. ನೀವಂತೂ ಹಾಳಾಗ್ತಾ ಇರ್ತೀರ, ಅದು ಮಾಡೋಕ್ಕೆ ಹೋಗ್ಬೇಡಿ. ನೀವು ಬೆಳೀರಿ. ಆಯಿತಾ? ನೀವು ಅವ್ರಿಗಿಂತ ಎತ್ತರಿಗೆ ಬೆಳೆ ತೋರಿಸಿ. ಆಯಿತಾ? ನಿಂತ್ಕೊಳ್ಳಿ, ಅವಾಗ ಅವನಿಗೆ ಅವನೇ ಬಿಟ್ಟು ಹೋಗ್ಬೇಕು ಅವಾಗ. ಅರ್ಥ ಆಯ್ತಾ? ಇದನ್ನು ಫೋಕಸ್ ಮಾಡಿ. ಓಕೆ? ಕೆಟ್ಟದ ಕಮೆಂಟ್ಸ್ ಮಾಡೋರು ಅಥವಾ ಇನ್ನೊಂದು ಮಾಡೋರು, ಈ ಯೋಚನೆ ಮಾಡೋರಿಗೆ ಅಷ್ಟೇ ನಾನು ಹೇಳಿದ್ದು, ಈ ಥರ ಹಿಂಗಿರಿ ಅಂತ. ಆಯಿತಾ? ಸೊ ಇಲ್ಲ ನಾನು ಅದೇನೇ ಮಾಡ್ಕೊಂಡಿರ್ತೀನಿ ಅಂತಂದರೆ ಇರಿ. ಆಯಿತಾ? ಸೊ ಅದ್ರ ಮೇಲೆ ಇನ್ನೇನು ಹೇಳೋಕ್ಕಾಗಲ್ಲ. ಸೊ ಯೂಟ್ಯೂಬ್ ಮಾಡೋರಿಗೆ ಸಬ್ಸ್ಕ್ರೈಬರ್ಸ್ ಇಲ್ಲ, ವ್ಯೂಸ್ ಇಲ್ಲ, ಅರ್ನಿಂಗ್ಸ್ ಇಲ್ಲ, ಇನ್ನೊಂದಿಲ್ಲ ಅಂತಂದರೆ ಏನೂ ಇರಲ್ಲ. ಸುಮ್ಮನೆ ನೀವು ಮಾಡಬೇಕು, ಎಫರ್ಟ್ಸ್ ಹಾಕ್ತಾ ಇರಬೇಕು. ಆಯಿತಾ? ಸೊ ಯಾರು ನೀವು ಫಾಲೋ ಮಾಡ್ತಾ ಇರ್ತೀರೋ ಅವ್ರಂಗೆ ಆಗ್ತೀರ ನೀವು. ಈ ಸತ್ಯ ನೀವು ಅರ್ಥ ಮಾಡ್ಕೊಳ್ಳಿ. ಆಯಿತಾ? ಸೊ ನೀವು ಕೆಟ್ಟವ್ರನ್ನ ಫಾಲೋ ಮಾಡಿದ್ರೆ ಕೆಟ್ಟವ್ರಂಗೆ ಆಯ್ತೀರಾ, ಒಳ್ಳೆಯವ್ರನ್ನ ಫಾಲೋ ಮಾಡೋರು ಒಳ್ಳೆಯವ್ರಂಗೆ ಆಯ್ತೀರಾ. ಸೊ ಯಾರು ರಿಯಲ್ಲಾಗಿ ಓಪನ್ ಆಗಿರ್ತಾರೋ ಅವ್ರನ್ನ ಫಾಲೋ ಮಾಡಿ ಆದಷ್ಟು. ಸೊ ನೀವು ಅದೇ ಥರ ಆಗ್ತೀರಾ, ಖಂಡಿತವಾಗ್ಲೂ ಒಂದು ಏನೋ ಒಂಥರ ಒಂದು ಹುಮ್ಮಸ್ಸು ಬರುತ್ತೆ, ನೀವು ಮಾಡ್ತೀರಾ, ಬೆಳೀತೀರ. ಆಯಿತಾ? ಸೊ ಒಂದಿನ ಕಮ್ಮಿ ಆಗ್ಬೋದು, ಒಂದಿನ ಜಾಸ್ತಿ ಆಗ್ಬೋದು, ಇದು ನನ್ನ ಲೈಫಲ್ಲಿ ಇದ್ದಿದ್ದೆ. ಆಯಿತಾ? ಸೊ ಏನೋ ಕಷ್ಟ ಅನ್ನೋ ಲೈಫ್ಗೆ ಹೋಗಲ್ಲ ನಾನು ಇವಾಗ. ಅರ್ಥ ಆಯ್ತಾ? ಸೊ ಫುಲ್ಲು ಒದ್ದಾಡೋ ಲೈಫ್ ಅಂತೂ ಇನ್ನು ನನಗೆ ಬರೋಲ್ಲ, ನನಗೆ ಫ್ಯೂಚರಲ್ಲಂತೂ ಬರೋದೇ ಇಲ್ಲ. ಆಯಿತಾ? ಆ ಝೋನ್ಗೆ ನಾನು ಹೋಗೋದೇ ಇಲ್ಲ. ಆಯಿತಾ? ನಂದು ಹೆಂಗಿದ್ರು ನಡೀತಾ ಇರ್ತದೆ, ಇವತ್ತು ಸಬ್ಸ್ಕ್ರೈಬರ್ಸ್ ಬರಲಿಲ್ಲ ಅಂದರೂ ನಡೀತೆ ನನ್ನ ಲೈಫು. ಆಯಿತಾ? ಸೊ ಆ ಥರ ನಾನು ಮಾಡಿದ್ದೀನಿ, ಅದು ನನಗೆ ಗೊತ್ತು. ನಾನು ಏನು ಮಾಡ್ಕೊಂಡಿದ್ದೀನಿ, ನನಗೆ ಏನು ಎಲ್ಲೆಲ್ಲಿ ಏನೇನು ಮಾಡಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಆಯಿತಾ? ಸೊ ಅಷ್ಟೇ, ಇಷ್ಟು ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡೋದಕ್ಕೆ. ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡೋರು, ಕೆಡ್ದಾಗ ಮಾಡೋರು, ಇವ್ರುಗಳ ಬಗ್ಗೆ. ಓಕೆ? ಸೊ ಥ್ಯಾಂಕ್ ಯು ಗೈಸ್, ಲವ್ ಯು ಆಲ್.